ಕೆ ಕಾವೇರಿ ಕನ್ನಡ ಮೀಡಿಯಂ. ಅಜ್ಜಿ ಕಾವೇರಿ ಮಾತಾಡ್ತಾ ಇರ್ತಾರೆ. ಏ ಕಾವೇರಿ, ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿನಿ, ಅಗಸ್ತ್ಯ ಎಲ್ಲ ಹೇಳಿದ್ದಾನೆ, ಇಷ್ಟೆಲ್ಲ ಹೊಟ್ಟೆಯಲ್ಲಿ ಸಂಕಟ ಇಟ್ಕೊಂಡು ಏನೇ ನೀನೊಬ್ಳೇನೆ ಅನುಭವಿಸ್ತಾ ಇದೀಯಾ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ನೋಡು ನಾವೊಂದು ನಿರ್ಧಾರ ಮಾಡಿದ್ದೀನಿ ಅಂತ ಅಜ್ಜಿ ಹೇಳ್ತಾರೆ. ಅಜ್ಜಿ, ಏನು ನಿರ್ಧಾರ ಮಾಡಿ ಅಜ್ಜಿ? ದಯವಿಟ್ಟು ಆ ಥರ ಏನೂ ನಿರ್ಧಾರ ಮಾಡ್ಕೋಬೇಡ, ಯಾಕಂದರೆ ಮೊದಲು ಅನೇಕ ಮದುವೆ ನಡೀಲಿ ಅಜ್ಜಿ. ನನ್ನನ್ನು ನಂಬಿ ಅಜ್ಜಿ, ನಾನು ಅಗಸ್ತ್ಯ ಖುಷಿಯಾಗಿರ್ತೀವಿ ಅಂತ ಹೇಳ್ತಾರೆ ಕಾವೇರಿಯವರು. ಆಗ ಅಜ್ಜಿ ಹೇಳ್ತಾರೆ, ಏನಾದರೂ ಎಡವಟ್ಟಾದರೆ ನಾ ಸುಮ್ಮನಿರಲ್ಲ, ಇದೇನಾದರೂ ಚಂದ್ರಿಗೆ ಗೊತ್ತಾದರೆ ನಾನು ಎದೇನೇ ಒಡೆದೋಗುತ್ತೆ ಕಣೆ ಅಂತ ಹೇಳ್ತಾರೆ. ಹಾಗೇನೂ ಆಗಲ್ಲ ಅಜ್ಜಿ, ನೀವು ನೋಡಿ, ದೈವ ನಮ್ಮನ್ನು ಕೈ ಬಿಡಲ್ಲ ಅಜ್ಜಿ ಅಂತ ಹೇಳ್ತಾರೆ. ಅಗಸ್ತ್ಯ ಸರ್ನ ನಾ ಖಂಡಿತ ನಂಬ್ತೀನಿ, ಅವರು ಯಾವಾಗಲೂ ಮೋಸ ಮಾಡೋದಿಲ್ಲ, ಯಾವತ್ತೂ ಮೋಸ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಲ್ಲೇ ಕಾವೇರಿ, ಇದೇನಾಗೋಯ್ತೆ ಜೀವನ, ಸುಖ ಅನ್ನೋದು ಪಡ್ಕೊಂಡು ಬರಲೇ ಇಲ್ವೇಲೆ ನೀನು ಅಂತ ಹೇಳ್ತಾರೆ. ಆಗ ಕಾವೇರಿ ಅವರೇ ತಕ್ಕೊಂಡು, ಅಳಬೇಡ ಅಜ್ಜಿ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ ಅಂತ ಕಾವೇರಿಯವರು ಹೇಳ್ತಾರೆ ಅಜ್ಜಿಗೆ. ಇಲ್ಲಿ ಅನಿಕಾಗೆ ರೆಡಿ ಮಾಡ್ತಾ ಇರ್ತಾರೆ. ಆಗ ನೀವು ನೋಡಲಿಕ್ಕೆ ತೇಟ್ ಹೀರೋಯಿನ್ ಥರನೇ ಕಾಣ್ತಾ ಇದ್ದೀರಾ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ನಿಮ್ಮ ಫೇಸಲ್ಲಿ ಮದುವೆ ಕಡೆ ಎದ್ದು ಕಾಣಿಸ್ತಾ ಇದೆ ಮ್ಯಾಮ್ ಅಂತ ಅಲ್ಲಿದ್ದವ್ರು ಹೇಳ್ತಾರೆ. ಆಗ ಅವರಮ್ಮ ಬರ್ತಾರೆ, ಅನಿಕಾ ಈ ನೆಕ್ಲೆಸ್ ನೋಡು ಚೆನ್ನಾಗಿದೆ ಅಲ್ಲ ಅಂತ ಹೇಳ್ತಾರೆ. ಹೇಳ್ತಾರೆ ಅವಾಗ, ಅಮ್ಮ ಇದೆಲ್ಲ ಬೇಕಮ್ಮ ಅಂತ ಹೇಳ್ತಾರೆ. ನೋಡು ನೀನು ನನಗೆ ಒಬ್ಬಳೇ ಮಗಳು, ಮದುವೆ ಅಷ್ಟು ಗ್ರ್ಯಾಂಡಾಗಿ ನಡೆದೇ ಇದ್ದರೆ ಚೆನ್ನಾಗಿರುತ್ತಾ ಅಂತ ಹೇಳ್ತಾರೆ. ಆಗ ಅಮ್ಮ ನಿಂದು ಖುಷಿ ಅಮ್ಮ ಅಂತ ಹೇಳ್ತಾರೆ. ಕಾವೇರಿಯವರು ಅಲ್ಲಿಗೆ ಅಷ್ಟೊತ್ತಿಗೆ ಬರ್ತಾರೆ. ಮೇಡಮ್ ಅಂತ ಹೇಳ್ತಾರೆ ಕಾವೇರಿಯವರು ಬಂದು, ಮಾಮ್ ಇವಳಿಗೆ ಹೊರಗಡೆ ಹೋಗೋದಕ್ಕೆ ಹೇಳು ಅಂತ ಹೇಳ್ತಾರೆ. ನೋಡು ಅನಿಕಾ, ಸ್ವಲ್ಪ ಹೊತ್ತಲ್ಲೇ ಮದುವೆ ಇದೆ, ಈಗ ಸಿಟ್ಟಾದರೆ ಹೇಗೆ ಅಂತ ಹೇಳ್ತಾರೆ. ಏಯ್ ಯಾಕೆ ಬಂದೆ ಅಂತ ಕಾವೇರಿಗೆ ಕೇಳ್ತಾರೆ. ಅಜ್ಜಿ, ಅನಿಕಾ ಮೇಡಮ್ಗೆ ಒಡವೆನ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳ್ತಾರೆ. ನೀವೆಲ್ಲ ಹೋಗಿ, ನಾನು ಅನಿಕಾನ ಕರ್ಕೊಂಡು ಬರ್ತೀನಿ ಅಂತ ಅಲ್ಲಿರೋರಿಗೆಲ್ಲ ಹೇಳ್ತಾರೆ ಅಂಬಿಕಾ ಅವರು. ಆಗ ಒಡವೆ ನೋಡ್ತಾರೆ, ವಾವ್ ಅತ್ತೆ ನೋಡು ಎಷ್ಟು ಚೆನ್ನಾಗಿರೋ ಒಡವೆ ಕಳಿಸಿದ್ದಾರೆ ನಿನಗೆ ಅಂತ ಹೇಳ್ತಾರೆ. ಇದು ನಿನಗೆ ಅಂದರೆ ಈ ಮನೆ ಮಗಳಿಗೆ ಅಂತ ಅಂಬಿಕಾ ಅವರು ಹೇಳ್ತಾರೆ. ಅತ್ತೆ ಮಾವ ಸ್ಪೆಷಲ್ಲಾಗಿ ನಿನಗೋಸ್ಕರ ಮದುವೆಗೆ ಮಾಡಿಸಿರೋದು, ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾರೆ ಅಂಬಿಕಾ ಅವರು. ಅದನ್ನು ಬಾಕ್ಸ್ಕಿಂದ ಆ ಜ್ಯುವೆಲರಿನ ತೆಗೆದು ಅನಿಕಾ ಕುತ್ತಿಗೆಗೆ ಹಾಕ್ತಾರೆ. ಅಂಬಿಕಾ ಅವರು ಹಾಕ್ತಾ ಇರ್ತಾರೆ. ಆಗ ಕಾವೇರಿಯವರು ಹೇಳ್ತಾರೆ, ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾರೆ. ನೋಡು ನೀವು ಕೊಟ್ಟಾಯ್ತಲ್ಲ, ಇಲ್ಲಕ್ಕೆ ನಿಂತಿದ್ಯಾ, ಹೊರಗಡೆ ಹೋಗು ಅಂತ ಹೇಳ್ತಾರೆ. ಆಗ ಅಂಬಿಕಾ ಅವರು ಹೇಳ್ತಾರೆ, ಏ ಸ್ವಲ್ಪ ಹೊತ್ತು, ನಿನ್ನ ಮದುವೆ ಆದಮೇಲೆ ಅಗಸ್ತ್ಯನ ಮದುವೆ ಆಗುತ್ತೆ ಅಲ್ಲ, ಆಗ ಹೊರಟೋಗ್ತಾಳೆ ಅಂತಾರೆ. ಆಮೇಲೆ ಕಾವೇರಿಯವರು ಹೇಳ್ತಾರೆ, ನೋಡು ನಾನು ಅಗಸ್ತ್ಯ ಮಾಡ್ತಾ ಇರೋದು ನಿಮ್ಮ ಖುಷಿಗೋಸ್ಕರ ನಾವು ಮಾಡ್ತಾ ಇರೋದು ಅಂತ ಹೇಳ್ತಾರೆ. ನನ್ನ ನೋಡಿದಕ್ಕ, ನೀನಿರುವಾಗ ಏನೇ ಒಳ್ಳೆಯದಾಗುತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲದೆ ಈ ಮದುವೆ ನಡಿಬೇಕು ಅಂತ ಅಂದರೆ ಮೊದಲು ನೀನು ಇಲ್ಲಿಂದ ಹೊರಟೋಗು ಅಂತ ಅನಿಕಾ ಅವರು ಹೇಳ. ಯಾಕೆ ಅನಿಕಾ ಮೇಡಮ್ ಸುಮ್ಮನೆ ನನ್ನ ಮೇಲೆ ರೇಗಾಡ್ತೀರಾ, ನಾ ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಗ ಅನಿಕಾ ಅವರು ಹೇಳ್ತಾರೆ, ನೀನು ಅಗಸ್ತ್ಯನ ಮದುವೆ ಆಗಿರೋದೇ ದೊಡ್ಡ ತಪ್ಪು, ಆಮೇಲೆ ನಮ್ಮನೆಗೆ ಒಕ್ಕರಿಸ್ಕೊಂಡಿಲ್ಲ ಅದು ಇನ್ನೂ ದೊಡ್ಡ ತಪ್ಪು, ನಿನ್ನಿಂದ ಆಗಿರೋದು ನಮ್ಮನೆಗೆ ಬರೀ ಕೆಟ್ಟದ್ದೇ. ಮಾಮ್ ನನಗೆ ಮತ್ತೆ ಹೋಗ್ಲಿಕ್ಕೆ ಹೇಳೋವಳಿಗೆ ನನಗೆ ನೋಡೋಕ್ಕೆ ಇಷ್ಟ ಇಲ್ಲ ಮಾಮ್ ಅಂತ ಅಂಬಿಕಾ ಅವ್ರಿಗೆ ಅನಿಕಾ ಹೇಳ್ತಾಳೆ. ಏಯ್ ಹೋಗೆ ಅಂತ ಹೇಳ್ತಾರೆ ಅಂಬಿಕಾ. ಆಗ ಏಯ್ ಹೋಗಿ ಅಂದಾಗ, ಅಲ್ಲ ಅತ್ತೆ ಅಂತ ಹೇಳ್ತಾರೆ. ಆಗ ಏಯ್ ಅತ್ತೆಗಿತ್ತೆ ಅಂತ ಅಂದರೆ ಹಲ್ಲು ಉದುರಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಯಾರು? ಅಂಬಿಕಾ ಅವರು ಹೇಳ್ತಾರೆ. ಇಲ್ಲಿ ವಿವೇಕನ ಫ್ರೆಂಡ್ಸ್ ಎಲ್ಲ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ನೋಡು ನನಗೆ ಪಾರ್ಟಿನೇ ಕೊಡಿಸ್ಬೇಕು, ಪಾರ್ಟಿನೇ ಕೊಡಿಸ್ಲಿಲ್ಲ ಅಂತ ಹೇಳ್ತಾರೆ. ಏಯ್ ಆಯ್ತು ಬಿಡ್ರು, ಪಾರ್ಟಿ ತಾನೇ ಕೊಡಿಸ್ತೀನಿ, ಹನಿಮೂನು ಅಂತ ಯಾಕೋ ನಾಚಿಕೆನಾ ಅಂತ ಹೇಳ್ತಾರೆ. ಆಮೇಲೆ ಅಂದಾಗೆ ಎಲ್ಲಿ ಪ್ಲ್ಯಾನ್, ಅದೆಲ್ಲ ಯಾಕೆ ಬೇಕು ನಿಮಗೆ ಅಂತ ಹೇಳ್ತಾರೆ. ಏಯ್ ಬ್ರೋಸ್ ಯಾಕೆ ನಮ್ಮ ಬ್ರೋ ಜೊತೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ವೃಂದ ಬರ್ತಾಳೆ ಅಲ್ಲಿಗೆ. ಅಣ್ಣ ಏನಣ್ಣ ಕೂದಲೆಲ್ಲ ಕೆದ್ರಿಕೊಂಡು ನಾಚ್ಕೊಂಡಿದ್ಯಾ, ಮದುಮಗ ನೀನು? ಏಯ್ ಅಂತ ವಿವೇಕ್ ಅವರು ಅವ್ರ ತಂಗಿ ಜೊತೆ ಮಾತಾಡ್ತಾ ಇರ್ತಾರೆ. ತಂಗಿಯವರು ಅಣ್ಣಂಗೆ ಬಾಚಿ ಮೇಕಪ್ ಮಾಡ್ತಾ ಇರ್ತಾರೆ. ಮೇಕಪ್ಪ ನೋಡು ಸ್ವಲ್ಪ ಟಚಪ್ ಅಷ್ಟೇ ಅಂತ ವೃಂದ ಹೇಳ್ತಾರೆ. ಆಮೇಲೆ ಬ್ರೋ ನೀ ಸೂಪರ್ ಆಗಿದ್ಯಾ, ಅತ್ತಿಗೆ ನಿನ್ಕಿಂತ ರೆಡಿಯಾಗಿರ್ತಾರೆ, ನೀ ಡಲ್ ಹೊಡಿಬಾರ್ದಲ್ಲ ಅದಕ್ಕೆ ಅಂತ ವೃಂದ ಅವ್ರ ಅಣ್ಣಂಗೆ ಮೇಕಪ್ ಮಾಡಿ ಹಣೆಗೆ ಕುಂಕುಮನ ಇಡ್ತಾರೆ. ಕುಂಕುಮನ ಇಟ್ಟು, ಅಣ್ಣ ನೀನು ನೋಡಿದ್ರೆ ನಂಗೆ ತುಂಬ ಖುಷಿಯಾಗುತ್ತೆ,
ತೇಟ್ ಮದುಮಗನ ಜಾತ ಥರಾನೆ ಕಾಣಿಸ್ತಾ ಇದೆಯಾ ಅಂತ, ಇದೆಲ್ಲ ನಿಜಾನ ಕನಸ ಅಂತ ಅನಿಸ್ತಾ ಇದೆ ಬ್ರೋ. ಬ್ರೋ ನಾನು ಮದುವೆ ಆದಮೇಲೆ ಹೋದ್ಮೇಲೆ ಎಲ್ಲಿ ನೀವು ಒಬ್ಬನೇ ಇರ್ತೀಯ ಅಂತ ಟೆನ್ಷನ್ ಆಗಿತ್ತು, ಬಟ್ ನಿನ್ನ ಜೊತೆ ನನ್ನ ಅತ್ತಿಗೆ ಇರ್ತಾರೆ, ಐ ಆಮ್ ಸೋ ಹ್ಯಾಪಿ ಫಾರ್ ಯು ಅಣ್ಣ ಅಂತ ವೃಂದ ಹೇಳ್ತಾರೆ. ಆಗ ಅಣ್ಣ ಇದು ರಿಲ್ಯಾಕ್ಸ್, ಯಾಕೆ ಸುಮ್ಮನೆ ಎಮೋಷ್ನಲ್ ಆಗ್ತೀಯ, ನಾ ಎಲ್ಲೂ ಹೋಗೋದಿಲ್ಲ, ನಾನು ಯಾವಾಗಲೂ ಒಟ್ಟಿಗೆ ಇರ್ತೀನಿ, ನನ್ನ ಮುದ್ದಾದ ತಂಗಿನ ಬಿಟ್ಟಿರ್ತೀನ ನಾನು ಅಂತ ವಿವೇಕ್ ಅವರು ವೃಂದನ ತಬ್ಕೊಳ್ತಾರೆ, ತಬ್ಕೊಂಡು ಹೇಳ್ತಾರೆ. ಇಲ್ಲಿ ಅಂಬಿಕಾ ಅವರು ಏ ನೀವು ಹೋಗು ಅಂತ ಹೇಳ್ತಾರೆ, ಶಾಂತವಾಗಿ ಹೇಳ್ತಾ ಇದ್ದೀನಿ ತಾನೆ ಅಂತ ಹೇಳ್ತಾರೆ. ನೀವು ಒಪ್ಕೊಳ್ಳಿ ಬಿಡಲಿ, ನೀವು ನಮ್ಗೆತ್ತೇನೆ, ನಾನು ಯಾವಾಗಲೂ ಈ ಮದುವೆ ಶಾಂತವಾಗಿ ನಡಿಬೇಕು, ಆಮೇಲೆ ಯಾವುದೇ ವಿಘ್ನ ಇಲ್ಲದೆ ನಿನ್ನ ಮದುವೆ ನಡೆದೇ ನಡೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಅಗಸ್ತ್ಯನ ಮದುವೆನ, ಅಗಸ್ತ್ಯಸ್ವರ ಮದುವೆ ಯಾವಾಗಲೂ ನಡೆಯಲ್ಲ, ಸುಮ್ಮನೆ ಅದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ. ಅನಿಕಾ ಮೇಡಮ್, ನೀವು ನಿಜವಾಗ್ಲೂ ಚೆನ್ನಾಗಿ ಕಾಣ್ತಾ ಇದ್ದೀರಾ, ನಿಮಗೆ ಯಾವ ದೃಷ್ಟಿನೂ ಬೀಳ್ತೇ ಇರಲಿ ಅಂತ ಲಡ್ಗಿ ತೆಗಿತಾರೆ, ದೃಷ್ಟಿ ತೆಗಿತಾರೆ. ಏಯ್ ಆಚೋಗೆ, ಎಂಥ ಜನ್ಮನೇ ನಿಂದು, ಇಷ್ಟು ಸ್ವಲ್ಪ ಹೊತ್ತಿಗೆ ನಿನ್ನ ಗಂಡನ ಮದುವೆ ಆಗುತ್ತೆ ಅಂತ ಹೇಳ್ತಾರೆ. ಆಗ ಕವಿರಿ ಅವ್ರು ಹೇಳ್ತಾರೆ, ಆ ಮದುವೆ ನಡೆಯಲ್ಲ ಅಂತ ಗೊತ್ತು, ಅಂದರೆ ಅಗಸ್ತ್ಯಸ್ವರ ಮದುವೆ ನಡೆಯಲ್ಲ ಅಂತ ಗೊತ್ತು, ಅದಕ್ಕೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಈಗ ಹೊರಗಡೆ ನಿಮ್ಮ ಮನೆಯವರು ಇದ್ದಾರೆ, ಅಲ್ಲಿ ಹೊರಗಡೆ ಹೋಗಿ ನಾನು ಅಗಸ್ತ್ಯನ ಮದುವೆ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾರ ಅಂತ ಹೇಳ್ತಾರೆ. ಅಕಸ್ಮಾತ್ ನಮ್ಮ ಮಾವನಿಗೆ ಗೊತ್ತಾದರೆ ಅಗಸ್ತ್ಯ ಸರ್ಗೆ ನನ್ನ ಮದುವೆ ವಿಷಯ ಹೇಳ್ಬಿಡ್ತಾರೆ, ಸರೋಜಕ್ಕೆ ಗೊತ್ತಾದರೆ ಎಲ್ಲ ದೊಡ್ಡ ಗಲಾಟೆ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಆಗ ನೀವೇನಾದರೂ ಹೇಳಿಬಿಟ್ರೆ ನಮ್ಮ ಚಂದ್ರು ಅಣ್ಣ, ಆಮೇಲೆ ಚಂದ್ರು ಅವರು ಮತ್ತು ಸರೋಜ ಅವರು ದೊಡ್ಡ ಗಲಾಟೆನೇ ಮಾಡಿಬಿಡ್ತಾರೆ, ಆ ಗಲಾಟೆ ಮಾಡಿದ್ರೆ ಅನಿಕನ ಮದುವೆನೇ ನಿಂತೋಗುತ್ತೆ ಅಂತ ಕಾವೇರಿ ಅವರು ಹೇಳ್ತಾರೆ. ಹಾಗೆ ನೀವು ಚಂದ ಕಾಣಿಸ್ತಾ ಇದ್ದಾರೆ ಅತ್ತೆ ಅಂತ ಹೇಳಿ ಅವರಿಗೂ ದೃಷ್ಟಿ ತೆಗಿತಾರೆ. ಕಾವೇರಿ ಅವರು ಅಷ್ಟು ತೆಗೆದು ಹೋಗ್ತಾರೆ. ಆಮೇಲೆ ಅನಿಕಾ ನೀ ರಿಲ್ಯಾಕ್ಸ್ ಆಗಿರು, ಅವಳ ಕೊಬ್ಬನ್ನು ಹೇಗೆ ಅಡಗಿಸ್ಬೇಕು ಅಂತ ನನಗೆ ಗೊತ್ತಿದೆ, ನಾನು ಅಡಗಿಸ್ತೀನಿ ಅಂತ ಹೇಳ್ತಾರೆ ಅಂಬಿಕಾಗೆ. ಅಂಬಿಕಾ ಅವರು ಅನಿಕಾಗೆ ಹೇಳ್ತಾರೆ, ಅವ್ರ ಮಗಳಿಗೆ ಹೇಳ್ತಾರೆ, ಅಮ್ಮ ಅಮ್ಮ ಅಂತ ಹೇಳ್ತಾರೆ, ಬಾ ಅಮ್ಮ ಒಂದು ರೌಂಡ್ ಸುತ್ತಾಡ್ಕೊಂಡು ಬಿಡೋಣ ಅಂತ ಸರೋಜನ್ನ ಗುಂಡ ಹಿಡಿದು ಎಳಿತಾನೆ. ಅಮ್ಮ ಯಾವಾಗಲೂ ನನಗೆ ತಿನ್ನೋಕೆ ಇಷ್ಟ ಇದೆ, ನಾನು ಹೋಗ್ತೀನಿ, ಏ ಹುಡುಗ ಅಂತ ಕರೀತಾರೆ. ಕರೆದಾಗ ಏನು ನಿನ್ನ ಹೆಸರು, ನನ್ನ ಹೆಸರು ಶ್ರೀಕಂಠ, ನಾಣಿ ಅಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಈ ಮನೆಯಲ್ಲಿ, ಅವ್ರ ತಂಗಿ ಮಗ ಅಂತ ಹೇಳ್ತಾರೆ. ಓ ಒಳ್ಳೇದಾಯ್ತು, ಏ ಗುಂಡ ನೀನು ಶ್ರೀಕಂಠನ ಜೊತೆ ಆಟನ ಆಡ್ಕೋ, ಆಮೇಲೆ ನಿನಗೇನು ಬೇಕು ಅದನ್ನು ತಿನ್ಕೋ ಅಂತ ಹೇಳ್ತಾರೆ. ಓ ನಿನ್ನ ಹೆಸರು ಗುಂಡನಾ, ಬಾ ಆಟ ಆಡೋಣ ಅಂತ ಹೇಳ್ತಾರೆ. ಆಮೇಲೆ ಅಮ್ಮ ನೋಡು ಅವನಿಗೆ ಫ್ರೆಂಡ್ ಸಿಕ್ಕಿದ ಅಂತ ಚಂದ್ರು ಅವರು ಹೇಳ್ತಾರೆ ಅವ್ರ ಅಮ್ಮನಿಗೆ. ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಅಲ್ಲಮ್ಮ, ಕಾವೇರಿ ಈ ಮನೆಗೆ ಬರೋದಕ್ಕೆ ಎಷ್ಟು ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಏನು ಪುಣ್ಯನೋ ಏನೋ, ಸಣ್ಣ ಎಡವಟ್ಟಾದರೂ ಎಲ್ಲ ಭಯದಲ್ಲಿ ಬದುಕ್ತಾ ಇದ್ದೀನಿ ನಾನು ಅಂತ, ಅಂದರೆ ಅಜ್ಜಿ ಏನಾದರೂ ಗೊತ್ತಾದರೆ ಚಂದ್ರುಗೆ ಅಂತ ಮನಸ್ಸಲ್ಲಿ ಅದೇ ತವಕ ಅವರಿಗೆ ಅಜ್ಜಿಗೆ. ಅಮ್ಮ ಎಂತಮ್ಮ ಎಂತ ಯೋಚನೆ ಮಾಡ್ತಿದ್ದೀಯ ನೀನು, ಅಷ್ಟೆಲ್ಲ ಮಾತಾಡ್ತಿದ್ದೆ ನೀ ಏನೋ ಯೋಚನೆ ಮಾಡ್ತಾ ಇದ್ದೆ, ಮನೆಯಿಂದ ಹೊರಟಿಂದ ನೋಡ್ತಾ ಇದ್ದೀನಿ ಎಂಥದ್ದು ಯೋಚನೆ ಮಾಡ್ತಾ ಇದ್ದೀಯ, ಎಂಥ ವಿಷಯ ಹೇಳಮ್ಮ. ಏನು ಇಲ್ಲ ಚಂದ್ರು ಅಂತ ಹೇಳ್ತೀನಿ, ಯಾಕೋ ಸ್ವಲ್ಪ ಸುಸ್ತಾಗ್ತುಂಟ ಅಮ್ಮ, ಇಲ್ಲಿ ಒಳ್ಳೆ ಆಸ್ಪತ್ರೆ ಇದೆ ನಾ ತೋರಿಸ್ತೇನೆ ಅಂತ ಹೇಳ್ತಾರೆ. ಅದೆಲ್ಲ ಬೇಡಪ್ಪ, ನಾ ಏನು ಸುಮ್ಮನೆ ಕುತ್ಕೊಂಡಿರ್ತೀನಿ ಅಂತ ಹೇಳ್ತಾರೆ. ಆಗ ಅತ್ತೆ ನಿಮ್ಮನ್ನು ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ, ನಿಮ್ಮ ಮನಸ್ಸಲ್ಲಿ ಬೇರೆ ಏನೋ ಇದೆ ಅಂತ ಸರೋಜ ಅವರು ಹೇಳ್ತಾರೆ ಕುತ್ಕೊಂಡು. ಸರೋಜ ಯಾವಾಗೂ ಸಹ ಅವಮಾನವೇ, ನಿಂಗೆ ಬರೀ ಎಂಥ ಕೆಲಸನೇ ಇಲ್ಲ ನಿಮಗೆ ಅಂತ ಹೇಳ್ತಾರೆ. ಅಮ್ಮ ಕಾವೇರಿಗೂ ಸಂಪ್ರದಾಯಬದ್ಧವಾಗಿ ಆಗಿದ್ರೆ ಇದೇ ಥರ ಅಲಂಕಾರ ವೈಭವ ಆಗ್ತಾ ಇತ್ತಲ್ಲ, ಖುಷಿ ಸಿಗ್ತಾ ಇತ್ತಲ್ವ ಅಮ್ಮ, ಪಾಪ ಮಗು ಅಂತ ಹೇಳ್ತಾರೆ. ಸಿಕ್ಕಿದ್ದಲ್ಲೇ ತೃಪ್ತಿ ಪಡ್ಕೊಳ್ತದೆ ಅಂತ ಹೇಳ್ತಾರೆ. ಆಮೇಲೆ ಅಜ್ಜಿ ಹೇಳ್ತಾರೆ, ಪಾಪ ಏನು ಪಡ್ಕೊಂಡು ಬಂದಿದ್ದಾಳೆ ಏನು ಅಂತ ಅಜ್ಜಿಯವರು ಹೇಳ್ತಾರೆ. ಅವರು ಚಂದ್ರು ಆಮೇಲೆ ಅಜ್ಜಿ ಮಾತಾಡ್ತಾ ಇರ್ತಾರೆ. ಸರೋಜ ಅವರು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಸರೋಜ್ ಅವರು ಅವರಿಬ್ರು ಮಾತಾಡ್ತಾ ಇದ್ದಾಗ ಇವರು ಎದ್ದು ಅರೆ ಕಾವೇರಿ ಎಲ್ಲಿ ಅಂತ ಹೇಳ್ತಾರೆ. ಈ ಸರಿ ಮಾತ್ರ ಯೋಚನೆ ಮಾಡ್ತೀರಿ ಮಾಡಿ ಇವಳ ಬಗ್ಗೆ ಎಲ್ಲ ವಿಷಯನೂ ತಿಳ್ಕೊಬೇಕು ಅಂತ ಸರೋಜ ಎದ್ದು ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ. ಅಲ್ಲಿ ಮದುವೆ ಮಂಟಪದಲ್ಲಿ ಕಾಣ್ತಾನೆ ಇಲ್ಲಲ್ಲ ಕಾವೇರಿ ಅಂತ, ಅದರಲ್ಲೂ ನನಗೆ ಆ ಹಳ್ಳೀಲಿ ಇದ್ದು ಸಾಕಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅಂದರೆ ಮನಸ್ಸಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಇವರು ನಿಂತ್ಕೊಂಡು, ಇಲ್ಲಿ ಇದ್ದು ಇಲ್ಲಿ ಬಂದಿದ್ದು ತುಂಬ ಒಳ್ಳೇದಾಯ್ತು ಅಂತ ಹೇಳ್ತಾರೆ.
ಅದೇ ಹೇಗೂ ನಿಮಗೂ ಸುಸ್ತು ಬಾಬಾ ಅಂತ ಇವರು ಸರೋಜ್ ಅವರು ಹೇಳ್ತಾರೆ. ಅತ್ತೆ ಜೊತೆ ಮಾತಾಡ್ತಾ ಇರಿ ಬಾಬಾ, ಕಾವೇರಿ ಅವರು ಕಾಣಿಸ್ತಾ ಇಲ್ಲ, ಮದುಮಗಳ ಕೋಣೆಯಲ್ಲಿ ಇರಬೇಕು, ನಾನು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಏ ಸರೋಜ ಅದೆಲ್ಲ ಏನು ಬೇಡ ಸುಮ್ಮನೆ ಇರುವಂತ ಅಜ್ಜಿ ಹೇಳ್ತಾರೆ. ನೋಡು ನೀ ಸುಮ್ಮನೆ ಇಲ್ಲೇ ಕುತ್ಕೋ, ಅವಳು ಕೆಲಸ ಮುಗಿಸ್ಕೊಂಡು ಬರ್ತಾಳೆ ಅಂತ ಹೇಳ್ತಾರೆ. ಆಗ ಚಂದ್ರು ಹೇಳ್ತಾರೆ, ಏ ಹೋಗ್ಲಿ ಬಿಡಮ್ಮ, ಸರೋಜ ಅವರು ಕಾವೇರಿ ಜೊತೆ ಮೀಟ್ ಆದರೆ ಅವಳು ಎಂತ ಮಾತಾಡ್ತಾ ಇರ್ತಾಳಲ್ಲ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ನನಗಷ್ಟು ಗೊತ್ತಾಗಲ್ವಾ ಅಂತ ಹೇಳ್ತಾರೆ. ಏನು ಬಾವ ನೀವು ಅಂತ ಹೇಳ್ತಾರೆ. ನೋಡು ನಾ ಚಂದಾಗಿ ನೋಡ್ಕೊಂತೀನಿ ಬಾವಾ ಅಂತ ಹೇಳಿ ಸರೋಜ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಅಜ್ಜಿಗೆ ತವಕ, ಏನಾಗುತ್ತೋ ಏನೋ, ಏನಾಗುತ್ತೋ ಏನೋ ಅಂತ. ಕಾವೇರಿಯವರು ಇದ್ದಲ್ಲಿಗೆ ಸರೋಜ ಅವರು ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಕಾವೇರಿಯವರು ಹೊರಗಡೆ ಮನಸ್ಸು ಬೇಜಾರು ಮಾಡಿಕೊಂಡು ನಿಂತ್ಕೊಂಡಿರ್ತಾರೆ. ಅಲ್ಲಿಗೆ ಸರೋಜ ಅವರು ಬರ್ತಾರೆ. ಕಾವೇರಿಯವರು ಬಾರೆ ಒಳಗಡೆ ನೋಡಬೇಕು, ಏನಾದರೂ ಕೆಲಸ ಇದ್ರು ಹೇಳಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅತ್ತೆ ಒಳಗಡೆ ನಮ್ಮ ಅತ್ತೆ ಇದ್ದಾರೆ, ಅವರು ನೋಡ್ಕೊತಾರೆ, ಅನಿಕಾ ಮೇಡಮ್ ತಯಾರಾಗಿದ್ದಾರೆ. ಅನಿಕಾ ಮೇಡಮ್ ಅಂತ ಇದೆಯಲ್ಲೇ, ಅನಿಕಾ ಮೇಡಮ್ ಅಂತ ಇದೆಯಲ್ಲೇ, ನಿನಗೆ ಅತ್ತಿಗೆ ಅಲ್ವಾ ಅಂತ ಹೇಳ್ತಾರೆ. ಏ ಕಾವೇರಿ ಯಾಕೆ ತಳ್ತಾ ಇದೆಯಾ ನನ್ನ ಅಂತ ಹೇಳ್ತಾರೆ. ಅಂದರೆ ಬಾ ಅಂತ ಅವರು ಕರ್ಕೊಂಡು ಹೋಗ್ಬೇಕು ಅಂತ. ನೋಡು ಇಷ್ಟು ಅದ್ದೂರಿ ಮದುವೆ ಮಾಡುವಾಗ ನಿನ್ನ ಆದ್ನಿಗೆ ಏನೇನು ಒಡವೆ ಕೊಡ್ತಾ ಇದ್ದಾರೆ ಅಂತ ನೋಡ್ಬೇಕಲ್ಲ ಅಂತ ಹೇಳ್ತಾರೆ. ಹೋಗೇ ಬಿಡ್ತಾರೆ ಅವರು. ಅವಾಗ ಇವರು ತಲೆ ಜಪ್ಕೊತಾರೆ, ಅಯ್ಯೋ ಹೋಗ್ಬಿಟ್ರಲ್ಲ ಅಂತ. ಇಲ್ಲಿ ಅವರಮ್ಮ ಅನಿಕಾನ ರೆಡಿ ಮಾಡ್ತಾ ಇರ್ತಾರೆ. ಅನಿಕಾರ ಅಮ್ಮ ರೆಡಿ ಮಾಡ್ತಾ ಇರ್ತಾರೆ. ನೀವು ಯಾಕೆ ಒಳಗಡೆ ಬಂದ್ರಿ ಅಂತ ಹೇಳ್ತಾರೆ. ಅಯ್ಯೋ ಮದುವೆ ಆಗೋ ಹುಡುಗಿ ನೀವು, ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ.